ಮಂಗಳೂರಿನ ಹೊರವಲಯದ ಬಾಳೆಪುಣ್ಯಲ್ಲಿ ನಡೆದ ಒಂಟಿ ಮಹಿಳೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಆರೋಪಿಗಳನ್ನು ಶೀಘ್ರ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿ ಮೂಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಕಾಜವ ನೇತೃತ್ವದಲ್ಲಿ ಕೊಣಾಜೆ ಠಾಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಅನುಮಾನಾಸ್ಪದ ಪ್ರಕರಣದ ಸಂಬಂಧ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಆದರೆ ಈ ಪ್ರಕರಣದಿಂದ ಮಹಿಳೆಯರಲ್ಲಿ ಸುರಕ್ಷತೆ ಇಲ್ಲದ ಭಾವನೆ ಕಾಡುವಂತಾಗಿದೆ. ಪ್ರಕರಣದ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಿ ಸ್ಥಳೀಯರಲ್ಲಿರುವ ಆತಂಕ ದೂರ ಮಾಡಬೇಕೆಂದು ಪ್ರಶಾಂತ್ ಕಾಜವ ನುಡಿದರು. ಜಿಲ್ಲಾ ಪಂಚಾಯತ್ ಸದಸ್ಯೆ ಮಮತಾ ಗಟ್ಟಿ ಮಾತನಾಡಿ, ಬಿಜೆಪಿ ಸರ್ಕಾರ ಬಂದ ನಂತರ ದೇಶದಾದ್ಯಂತ ನಿರಂತರವಾಗಿ ಮಹಿಳೆಯರ ಮೇಲೆ ಅತ್ಯಾಚಾರ ಕೊಲೆ ನಡೆಯುತ್ತಿದೆ. ಬಾಳೆಪುಣಿಯ ಒಂಟಿ ಮಹಿಳೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸದೇ ಇದ್ದಲ್ಲಿ ಮೂಡಿಪು ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಮನವಿ ನೀಡಿದ ನಿಯೋಗದಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಹೈದರ್ ಕೈರಂಗಳ, ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ಉಮರ್ ಪಜೀರ್, ಮೂಡಿಪು ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಜಲೀಲ್ ಮೊಂಟುಗುಳಿ, ಕಾಂಗ್ರೆಸ್ ಕಿಸಾನ್ ವಿಭಾಗಾಧ್ಯಕ್ಷ ಅರುಣ್ ಡಿಸೋಜಾ, ಕಾರ್ಮಿಕ ವಿಭಾಗಾಧ್ಯಕ್ಷ ನಾಸೀರ್ ನಡುಪದವು, ಸೇವಾದಳದ ಅಧ್ಯಕ್ಷ ಸಮೀರ್ ಪಜೀರ್, ಪ್ರಮುಖರಾದ ಶರೀಫ್ ನಡುಪದವು, ಡಾಕ್ಟರ್ ಸುರೇಖಾ, ಹನೀಫ್ ಚಂದಹಿತ್ಲು, ಜಗದೀಶ್ ಪಲಾಯಿ, ಪ್ರತಾಪ್ ಕರ್ಕೇರ, ನವಾಜ್ ಕಲ್ಲರಕೊಡಿ ಮೊದಲಾದವರು ಪಾಲ್ಗೊಂಡರು. ಕೂಡ ಇಲಾಖೆಗೆ ಸಿಗಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಕಮಿಷನರ್ ಜೊತೆಯೂ ಕೂಡ ಇದರ ಬಗ್ಗೆ ಮೊನ್ನೆ ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಎಲ್ಲರೂ ಕೂಡ ಮಾತಾಡಿದ್ದೇವೆ. ಇನ್ನೊಮ್ಮೆ ಕೂಡ ಅವರನ್ನು ಭೇಟಿಯಾಗಿ ಈ ತನಿಖೆಯನ್ನು ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಕೂಡ ಸರ್ಕಾರಕ್ಕೆ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಈ ವಿಚಾರದಲ್ಲಿ ಮನವಿಯನ್ನು ಮಾಡಲಿಕ್ಕಿದ್ದೇವೆ. ಸಲ ಕೂಡ ಇಲ್ಲಿ ಒಂದು ಕಾರ್ತಿಕ್ ರಾಜ್ ಅವರ ಕೊಲೆ, ಆ ಕೊಲೆಯ ಒಂದು ವರ್ಷಕ್ಕಿಂತ ಹೆಚ್ಚು ಅದನ್ನು ಪತ್ತೆ ಹಚ್ಚಲು ವಿಫಲರಾದ್ದರಿಂದ ನಮ್ಮ ಹಾಲಿ ಶಾಸಕರಿಗೆ ಮಾಜಿ ಸಚಿವರಿಗೆ ಬಹಳಷ್ಟು ಮುಜುಗರ ತಂದಿದ್ದಾರೆ. ಆದ್ದರಿಂದ ನಾವು ಇವತ್ತು ಎಚ್ಚೆತ್ಕೊಂಡು ನಿಮಗೆ ಮನವರಿಕೆ ಮಾಡಲಿಕ್ಕೆ ತಾವು ಇಲ್ಲಿ ಬಂದಿದ್ದೇವೆ. ಆದ್ದರಿಂದ ದಯವಿಟ್ಟು ತಾವುಗಳು ತಮ್ಮ ಶಾಸಕರಿಗೆ ಮುಜುಗರ ಆಗದ ರೀತಿಯಲ್ಲಿ ತಾವುಗಳು ನೈಜವಾಗಿ ಕೊಲೆಯಾದ ಅಪರಾಧಿಯನ್ನು ಪತ್ತೆ ಹಚ್ಚಬೇಕೆಂದು ಈ ಮೂಲಕ ನಿಮಗೆ ತಿಳಿಯಬಯಸ್ತೇನೆ.